ಪ್ರಕೃತಿ ಅಂದರೆ ಭಾಳ ಪ್ರೇಮ ಮೊದಲಿನಿಂದನೂ, ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಇತ್ತು. ನಾವು ರೈತರ ಕುಟುಂಬದಿಂದ ಬಂದಿರತಕ್ಕಂಥವರು, ಹಳ್ಳಿಯಿಂದ ಬಂದಿರ್ತದ್ದು, ತರಕಾರಿಗಳು ಅವು ಎಲ್ಲ ಬೆಳೀತಾ ಇದ್ವಿ. ಕಾಲಕ್ರಮೇಣ ನಾನು ಹೋದಾದ ಮೇಲೆ ಇಂಜಿನಿಯರ್ ಆಗಿ ಹೋಗಿದ್ದೆ ಕರ್ನಾಟಕ ಪವರ್ ಕಾರ್ಪೊರೇಷನಲ್ಲಿ. ಅಲ್ಲಿನೂ ಸಹ ಕ್ವಾರ್ಟರ್ಸ್ಗಳ ಬಳಿ ಬೇಕಾದಷ್ಟು ಮರಗಳು ಗಿಡಗಳು ಎಲ್ಲ ಮಾಡಿ ತರಕಾರಿನ ಬೆಳ್ಕೊಳ್ತಾ ಇದ್ದೆ. ಕ್ರಮೇಣ ಹಿಂಗೆ ಬಂದಮೇಲೆ ನಾನು ನಿವೃತ್ತನಾದ ಮೇಲೆ ಮಾಲೂರಿಗೆ ಬಂದೆ. ಮಾಲೂರಿಗೆ ಬಂದ ಮೇಲೇನು ಇಲ್ಲೂ ಯಾಕೆ ಬೆಳೆಸಬಾರ್ದು, ಈ ಥರ ಪ್ರಕೃತಿನ ಕ್ರಿಯೇಟ್ ಮಾಡಬಾರ್ದು ಮಲೆನಾಡಿನಲ್ಲಿರೋ ಹಾಗೆ, ಅದೇ ರೀತಿ ಯೋಚನೆ ಮಾಡಿ ಕೆಳಗಡೆಗೆ ಮರಗಳು ಗಿಡಗಳು ಎಲ್ಲ ಬೆಳೆಸಿದೆ. ನಾನು ಸುತ್ತಲೂ ಮನೆ ಸುತ್ತಲೂ ಗಿಡಗಳು ಹಾಕಿಸಿದೆ. ಕ್ರಮೇಣ ಅಲ್ಲಿ ದೊಡ್ಡ ಮರಗಳಾದ ಮೇಲೆ ಅಲ್ಲಿ ಬಂದು ನೆರಳು ಜಾಸ್ತಿ ಆಗೋಯಿತು. ಈ ಹೂ ಗಿಡಗಳಾಗಲಿ ತರಕಾರಿಗಳಾಗಲಿ ಬೆಳೆಯೋದಕ್ಕೆ ಒಂದು ಅವಕಾಶ ಸಿಕ್ಕಲಿಲ್ಲ ಅಲ್ಲಿ ಅಂತ ಹೇಳಿದ್ದೆ. ಆಮೇಲೆ ಮೇಲ್ಗಡೆಗೆ ರೂಫ್ನಲ್ಲಿ ಯಾಕಾರ ಗಾರ್ಡನ್ ಮಾಡಬಾರ್ದು ಅಂತ ಯೋಚನೆ ಮಾಡಿ ಈ ರೂಫ್ ಗಾರ್ಡನ್ಗೆ ಇಲ್ಲಿಗೆ ತಂದು ಬಿಟ್ಟಿದ್ದೀವಿ. ಇಲ್ಲಿ ನಾವು ತರಕಾರಿಗಳು ಮನೆಗೆ ಬೇಕಾದ್ದೆಲ್ಲ ನೋಡ್ಕೊಳ್ತೀವಿ. ಹೂ ಗಿಡಗಳು ಇರ್ತೀವಿ, ಆ ಸೀಸನ್ನಲ್ಲಿ ಏನು ಬರುತ್ತೆ ಹೂ ಗಿಡಗಳನ್ನು ಇಡ್ತಾ ಇರ್ತೀವಿ ಇಲ್ಲಿ. ಆಮೇಲೆ ನಮ್ಮ ಮನೆಗೆ ಕರೆಂಟು ಸೋಲಾರ್ ಇದೆ, ಸೋಲಾರ್ನಲ್ಲಿಂದನೇ ಮನೆ ಕರೆಂಟ್ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ಬಿಳೋ ಕಸ ಎಲ್ಲನೂ ಕಾಂಪೋಸ್ಟ್ ಇಟ್ಕೊಂಡಿದ್ದೀವಿ ಒಂದು, ಆ ಕಾಂಪೋಸ್ಟ್ನಲ್ಲಿನೇ ಎಲ್ಲ ಗೊಬ್ಬರ ಮಾಡ್ಕೊಳ್ತೀವಿ. ಆಮೇಲೆ ಕಡ್ಡಿ ಕಸ ಕಡ್ಡಿ ಏನು ಪ್ಲಾಸ್ಟಿಕ್ ಎಲ್ಲ ಇದ್ರೂ ಕೂಡ ಓವನ್ ಇಟ್ಟಿದ್ದೀನಿ, ಆ ಓವನ್ನಲ್ಲಿ ಎಲ್ಲ ಸುತ್ತಾಕ್ಬಿಡ್ತೀವಿ. ಒಟ್ಟಿನಲ್ಲಿ ನಾನು ಪ್ರಕೃತಿಗೆ ಹಾನಿ ಆಗದಂತೆ ಪ್ರಕೃತಿನ ಪ್ರೀತಿಸಿ ಇಲ್ಲಿಂದ ನಮ್ಮ ಮನೆಯಿಂದ ಒಂದು ಕಸ ಕಡ್ಡಿ ಕೂಡ ಹೊರಗಡೆ ಕಳಿಸ್ದಂಗೆ ಇಲ್ಲೇ ಉಪಯೋಗ ಮಾಡೋಂಗೆ ಮಾಡ್ಕೊಳ್ತಾ ಇದ್ದೀನಿ. ಗಿಡಗಳು ಎಲ್ಲ ಬೆಳೆಸಿದೆ ನಾನು, ಸುತ್ತಲೂ ಮನೆ ಸುತ್ತಲೂ ಗಿಡಗಳು ಹಾಕಿಸಿದೆ. ಕ್ರಮೇಣ ಅಲ್ಲಿ ದೊಡ್ಡ ಮರಗಳಾದ ಮೇಲೆ ಅಲ್ಲಿ ಬಂದು ನೆರಳು ಜಾಸ್ತಿ ಆಗೋಯಿತು. ಈ ಹೂ ಗಿಡಗಳಾಗಲಿ ತರಕಾರಿಗಳಾಗಲಿ ಬೆಳೆಯೋದಕ್ಕೆ ಒಂದು ಅವಕಾಶ ಸಿಕ್ಕಲಿಲ್ಲ ಅಲ್ಲಿ ಅಂತೇಳಿದ್ದೆ. ಆಮೇಲೆ ಮೇಲ್ಗಡೆಗೆ ರೂಫ್ನಲ್ಲಿ ಯಾಕಾರ ಗಾರ್ಡನ್ ಮಾಡಬಾರ್ದು ಅಂತ ಯೋಚನೆ ಮಾಡಿ ಈ ರೂಫ್ ಗಾರ್ಡನ್ಗೆ ಇಲ್ಲಿಗೆ ತಂದು ಬಿಟ್ಟಿದ್ದೀನಿ. ಇಲ್ಲಿ ನಾವು ತರಕಾರಿಗಳು ಮನೆಗೆ ಬೇಕಾದ್ದೆಲ್ಲ ಮಾಡ್ಕೊಳ್ತೀವಿ, ಹೂ ಗಿಡಗಳು ಇಡ್ತೀವಿ, ಆ ಸೀಸನ್ನಲ್ಲಿ ಏನು ಬರುತ್ತೆ ಹೂ ಗಿಡಗಳನ್ನು ಇಡ್ತಾ ಇರ್ತೀವಿ ಇಲ್ಲಿ. ಆಮೇಲೆ ನಮ್ಮ ಮನೆಗೆ ಕರೆಂಟು ಸೋಲಾರ್ ಇದೆ, ಸೋಲಾರ್ನಲ್ಲಿಂದನೇ ಮನೆಗೆ ಕರೆಂಟ್ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ಬಿಳೋ ಕಸ ಎಲ್ಲನೂ ಕಾಂಪೋಸ್ಟ್ ಇಟ್ಕೊಂಡಿದ್ದೀವಿ ಒಂದು, ಆ ಕಾಂಪೋಸ್ಟ್ನಲ್ಲಿನೇ ಎಲ್ಲ ಗೊಬ್ಬರ ಮಾಡ್ಕೊಳ್ತೀವಿ. ಆಮೇಲೆ ಕಡ್ಡಿ ಕಸ ಕಡ್ಡಿ ಏನೋ ಪ್ಲಾಸ್ಟಿಕ್ ಎಲ್ಲ ಇದ್ರೂ ಕೂಡ ಓವನ್ ಇಟ್ಟಿದ್ದೀನಿ, ಆ ಓವನ್ನಲ್ಲಿ ಎಲ್ಲ ಸುಟ್ಟಾಕ್ಬಿಡ್ತೀವಿ. ಒಟ್ಟಿನಲ್ಲಿ ನಾನು ಪ್ರಕೃತಿಗೆ ಹಾನಿ ಆಗದಂತೆ ಪ್ರಕೃತಿನ ಪ್ರೀತಿಸಿ ಇಲ್ಲಿಂದ ನಮ್ಮ ಮನೆಯಿಂದ ಒಂದು ಕಸ ಕಡ್ಡಿ ಕೂಡ ಹೊರಗಡೆ ಕಳಿಸ್ದಂಗೆ ಇಲ್ಲೇ ಉಪಯೋಗ ಮಾಡೋಂಗೆ ಮಾಡ್ಕೊಳ್ತಾ ಇದ್ದೀನಿ.